ಭಾರಿ ನಿರೀಕ್ಷೆ ಮೂಡಿಸಿದ್ದ 2018-19 ರಾಜ್ಯ ಬಜೆಟ್ ಮಂಡನೆಯಾಗಿದೆ. ದಾಖಲೆಯ 13ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದಾರೆ. ಕಾವೇರಿ ತೀರ್ಪಿನ ಖುಷಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2,09,181 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ರು. ಕೃಷಿ ಕ್ಷೇತ್ರ 5,080 ಕೋಟಿ, ಜಲಸಂಪನ್ಮೂಲ ಇಲಾಖೆಗೆ 15,998 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 5,371 ಕೋಟಿ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ 3,172 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ. ಇನ್ನು ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 14,130 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. ಇನ್ನು ಯಾವ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಏನೆಲ್ಲ ಬಜೆಟ್ನ ಬಂಪರ್ ಕೊಡುಗೆಗಳನ್ನು ನೋಡೋದಾದರೆ ಸಾಕಷ್ಟು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೋಟಿಗಳನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ನಾವು ನೋಡೋದಾದರೆ ಕೃಷಿಗೆ 5,088 ಕೋಟಿ, ಅಂದರೆ 80 ಕೋಟಿ ರೂಪಾಯಿನ ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರ ಮೀಸಲಿಡಿಸಿದೆ. ನಾವು ನೋಡೋದಾದರೆ ಕೃಷಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಬಾರಿಯ ಒಂದು ಬಜೆಟ್ನಲ್ಲಿ ಕೃಷಿಗೆ ಆದ್ಯತೆಯನ್ನು ಕೊಡಲಾಗಿದೆ. 2017 ಮಾರ್ಚ್ 30ರೊಳಗೆ ಕೃಷಿ ಸಾಲ ಅಸಲು ಪಾವತಿಸಿದಂತಹ ರೈತರ ಸಾಲ ಸಂಪೂರ್ಣವಾಗಿ, ಏನು ಬಡ್ಡಿ ಸಾಲ ತಗೊಂಡಿರ್ತಾರೆ, ಸಂಪೂರ್ಣವಾಗಿ ಮನ್ನಾ ಕೂಡ ಆಗಿದೆ. ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟಂತೆ ನೋಡೋದಾದರೆ 9,271 ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ನಾವು ಕೇವಲ ಕೃಷಿ ಕ್ಷೇತ್ರ ನೋಡೋದಾದರೆ ಈ ಬಾರಿ ಕೂಡ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನು ರೈತರಿಗಾಗಿ ಸರ್ಕಾರ ಯೋಜನೆಗೆ ಜಾರಿಗೆ ತಂದಿದೆ. ಹನಿ ನೀರಾವರಿ ಆಗಿರ್ಬೋದು, ಸಾಕಷ್ಟು ಇಲಾಖೆ ಸಂಬಂಧಪಟ್ಟಂತೆ ಈ ಬಾರಿಯ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಒಟ್ಟಾರೆ ಕೃಷಿ ಕ್ಷೇತ್ರ ನೋಡೋದಾದರೆ 5,080 ಕೋಟಿ ಮೀಸಲಿಡಲಾಗಿದೆ. ಒಟ್ಟಾರೆ ನೋಡೋದಾದರೆ ಕಾಂಪೋಸ್ಟ್ ಗೊಬ್ಬರಕ್ಕೆ ರಾಜ್ಯ ಸರ್ಕಾರದಿಂದ ಕೂಡ ಈ ಬಾರಿ ಸಾಕಷ್ಟು ಆದ್ಯತೆ ಕೊಡಲಾಗಿದೆ. ಬಜೆಟ್ ಗಾತ್ರ 2018-19 ಸಾಲಿನಲ್ಲಿ 2,981 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಒಟ್ಟಾರೆ ಕಳೆದ ಸಾರಿಯ ಬಜೆಟ್ ಗಾತ್ರ ಮೀರಿಸಿದರೆ ಈ ಬಾರಿಯ ಆಯವ್ಯಯ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ನೋಡೋದಾದರೆ ರೈತ ಬೆಳಕು ಯೋಜನೆ ಕೂಡ ಅಲ್ಲಿ ಘೋಷಣೆ ಮಾಡಲಾಗಿದೆ. ಖುಷ್ಕಿ ಭೂಮಿ ರೈತರಿಗೆ ನೇರ ಆದಾಯ ಮತ್ತು ನೆರವು ನೀಡುವಂತಹ ಯೋಜನೆ ಕೂಡ ಈ ಬಾರಿಯ ಕೃಷಿ ಸಂಬಂಧಪಟ್ಟಂತಹ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡು ರೈತ ಸರ್ಕಾರ ಸಂಘಗಳಲ್ಲಿ ಮಾಡಿದ ಸಾಲ ಕೂಡ ಸಂಪೂರ್ಣವಾಗಿ ಮನ್ನಾ ಆಗ್ತಿದೆ. 1,00,000 ರೂಪಾಯಿವರೆಗಿನ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ನಲ್ಲಿ. ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೂ ಕೂಡ ಸರ್ಕಾರ ಆದ್ಯತೆ ಕೊಟ್ಟಿದೆ. ಇನ್ನು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ತೋಟಗಾರಿಕೆಗೆ 1,091 ಕೋಟಿ ರೂಪಾಯಿ ಅನುದಾನವನ್ನು ಈ ಬಾರಿಯ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತೆ ಕೊಟ್ಟಿದೆ. ಸಿರಿಧಾನ್ಯ ಬೆಳೆಗಳ ವಿಸ್ತರಣೆಗೆ ವಿಶೇಷವಾದಂತಹ ಕಾಳಜಿಯನ್ನು ಸರ್ಕಾರ ಈ ಬಾರಿ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ GKVK ಆವರಣದಲ್ಲಿ ನಂಜುಂಡಸ್ವಾಮಿ ಕೃಷಿ ಅಧ್ಯಯನಕ್ಕೆ ಕೂಡ ಕೇಂದ್ರ ಸ್ಥಾಪನೆ ಮಾಡುವಂತಹ ಪ್ರಸ್ತಾಪವನ್ನು ಕೂಡ ಸಲ್ಲಿಸಿದೆ. ಹಾಗೆ ರೇಷ್ಮೆ ಇಲಾಖೆಗೆ 429 ಕೋಟಿ ರೂಪಾಯಿ ಅನುದಾನವನ್ನು ಈ ಬಾರಿಯ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಹಾಗೆ ರೈತರಿಗೆ ಸಹಕಾರ ಸಂಘಗಳ ಶೇಕಡ 3ರ ಬಡ್ಡಿ ದರದಲ್ಲಿ 10,00,000 ರೂಪಾಯಿ ಸಾಲ ಕೊಡುವಂತಹ ವ್ಯವಸ್ಥೆ ಕೂಡ ಈ ಬಾರಿಯ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಶೇಂಗಾ ಬೆಳೆಗಾರರಿಗೆ 50 ಕೋಟಿ ರೂಪಾಯಿಯನ್ನು ಈ ಬಾರಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಮಹಿಳಾ ಸಬಲೀಕರಣಕ್ಕೆ ಬರೋದಾದರೆ ಮಹಿಳಾ ಸಬಲೀಕರಣಕ್ಕೂ ಕೂಡ ಈ ಬಾರಿಯ ಆಯವ್ಯಯದಲ್ಲಿ ಹೆಚ್ಚಿನ ಪ್ರಶಸ್ತಿಯನ್ನು ಸರ್ಕಾರ ಕೊಟ್ಟಿದೆ. ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ. ಮಹಿಳಾ ಸುರಕ್ಷತೆಗಾಗಿ CCTV ಕ್ಯಾಮರಾ ಕೂಡ ಅಳವಡಿಸಲಾಗುತ್ತೆ. ಹಾಗೆ ಮುಧೋಳ ತಾಲೂಕಿನ ಮಂಟೂರು ಕೆರೆಯಲ್ಲೂ ಕೂಡ ಸಾಕಷ್ಟು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೂಡ ಕೊಡಲಾಗುತ್ತೆ. ಈ ಬಾರಿಯ ಒಂದು ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಕಡೆ ಬರೋದಾದರೆ ಗ್ರಾಮೀಣಾಭಿವೃದ್ಧಿಗೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಇಲಾಖೆ ಯೋಜನೆಯಡಿ ಸರ್ಕಾರದ ಹೊಸ ಹೊಸ ಯೋಜನೆಗಳು ಕೂಡ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಕೂಡ ಆಗಿದೆ. ಅಂದರೆ ಕೊಳಗಳಲ್ಲಿ ಮೀನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ
ನೀಲಿ ಕ್ರಾಂತಿ ಯೋಜನೆಗೆ ಸಹಕಾರ ಪ್ರೋತ್ಸಾಹ ನೀಡೋಕೆ ಮುಂದಾಗಿದೆ. ಹಾಗೆ ಜಲಕೃಷಿ ಕಾರ್ಯಕ್ರಮಗಳ ವಿಶೇಷ ಅನುಷ್ಠಾನಕ್ಕೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಹಾಗೆ ಏನು ಅಂದರೆ ಗ್ರಾಮ ಪಂಚಾಯಿತಿ ದಾಖಲೆಗಳ ಗಣಕೀಕರಣಕ್ಕೆ 5 ಕೋಟಿ ರೂಪಾಯಿಯನ್ನು ಸರ್ಕಾರ ಮೀಸಲಿಟ್ಟಿದೆ. ಒಟ್ಟಾರೆ ನೋಡೋದಾದರೆ ಎಲ್ಲ ವಲಯಗಳು ಕೂಡ ಅಷ್ಟೇ ಪ್ರಶಸ್ತಿಯನ್ನು ಕೊಟ್ಟಿದೆ. ಸ್ಥಳೀಯ ಆಡಳಿತ ಜಲವರ್ಧನೆಗೆ ಕುಂದುಕೊರತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಹೊಸ ಪ್ಲ್ಯಾನ್ಗಳನ್ನು ಸರ್ಕಾರ ತರೋಕೆ ಮುಂದಾಗಿದೆ. ಜಿಲ್ಲಾ ಪಂಚಾಯಿತಿಗಳಿಗೆ ಅನುದಾನವನ್ನು ಒದಗಿಸೋಕೆ ಸರ್ಕಾರ ಚಿಂತನೆ ಕೂಡ ನಡೆಸಿದೆ. ಇದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಯೋಜನೆಗಳನ್ನು ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಯುವ ಸಬಲೀಕರಣಕ್ಕೆ ಬರೋದಾದರೆ ಯುವ ಸಬಲೀಕರಣ ಈ ಬಾರಿ ಕೂಡ ಯುವ ಸಬಲೀಕರಣದತ್ತ ಸಿಎಂ ಸಿದ್ದರಾಮಯ್ಯ ಅವರು ಗಮನ ಹರಿಸಿದ್ದಾರೆ. ವಿಶೇಷವಾದಂತಹ ಪ್ಯಾಕೇಜ್ಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮಹಿಳಾ ಕ್ರೀಡಾಪಟುಗಳಿಗೆ ವಿಶೇಷವಾದಂತಹ ಪ್ರಶಸ್ತಿಯನ್ನು ಕೊಡಲಾಗಿದೆ. 5 ಜಿಲ್ಲೆಗಳಲ್ಲಿ ಸುಸಜ್ಜಿತ ಪ್ರತ್ಯೇಕ ಮಹಿಳಾ ವಸತಿ ನಿಲಯಗಳನ್ನು ಕೂಡ ಪ್ರಾರಂಭ ಮಾಡಲಾಗುತ್ತೆ. ಅಂದರೆ ಯುವ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ದಸರಾ ಸಿಎಂ ಕಪ್ ಕ್ರೀಡಾಕೂಟಕ್ಕೆ 7 ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಯುವಜನ ಮತ್ತು ಕ್ರೀಡಾ ಇಲಾಖೆ ಸಂಬಂಧಪಟ್ಟಂತೆ ಶಿಕ್ಷಣ ಉದ್ಯೋಗ ಮಾಹಿತಿನ ಒದಗಿಸೋಕೆ ಯುವ ಸಹಾಯವಾಣಿ ಆರಂಭವಾಗುತ್ತೆ ಕೂಡ. ಅಂದರೆ ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅದಕ್ಕೆ ವಿಶೇಷವಾದಂಥ ಅನುದಾನ ಕೊಡಲಾಗಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಕರ್ನಾಟಕ ಕ್ರೀಡಾ ವಿವಿ ಕೂಡ ಸ್ಥಾಪನೆ ಮಾಡಲಾಗಿದೆ. ಇನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಕರ್ನಾಟಕ ಕ್ರೀಡಾ ವಿವಿ ಸ್ಥಾಪನೆಗೂ ಕೂಡ ಸರ್ಕಾರ ಮುಂದಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಈ ಬಾರಿ ಸರ್ಕಾರ ಒಂದು ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸರ್ಕಾರ ಯೋಜನೆಗಳನ್ನು ಘೋಷಣೆ ಮಾಡಿದೆ, ಹಾಗೆ ಎಷ್ಟು ಹಣವನ್ನು ಮೀಸಲಿಟ್ಟಿದೆ ಬನ್ನಿ ನೋಡ್ಕೊಂಬರೋಣ. ಸಹಕಾರ ನೀಡಿದ ರಾಜ್ಯದ ಜನತೆ ಹಾಗೂ ಆಳುವ ಮತ್ತು ವಿರೋಧ ಸಿಎಂ ಸಿದ್ದರಾಮಯ್ಯರ ದಾಖಲೆಯ 13ನೇ ಬಜೆಟ್ ಏನು ಮಂಡನೆಯಾಗಿದೆ, ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸಿತ್ತು. ಜನಪರ ಬಜೆಟ್ ಅಂತ ಹೇಳಲಾಗ್ತಾ ಇದೆ. 2018-19 ಆಯವ್ಯಯ ಮಂಡನೆಯಾಗಿದೆ. 14ನೇ ವಿಧಾನಸಭೆಯ ಕೊನೆಯ ಅಧಿವೇಶನ ಮುಕ್ತಾಯವಾಗಿದೆ. ಅಂದರೆ ದಿವಂಗತ ದೇವರಾಜ ಅರಸು ಅವರ ನಂತರ 4 ದಶಕಗಳ ನಂತರ ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ತಮ್ಮ ಆಡಳಿತಾವಧಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡಲೇಬೇಕು. ಅಂದರೆ 5 ವರ್ಷಗಳ ಕಾಲ ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದಂತಹ ಹೆಮ್ಮೆ ಅಂದರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ದಕ್ಕುತ್ತೆ. ಯಾಕಂತ ಹೇಳಿದ್ರೆ ದಿವಂಗತ ದೇವರಾಜ ಅರಸು ಅವರು ಕೂಡ 5 ವರ್ಷ ಆಡಳಿತವನ್ನು ಪೂರೈಸಿದರು. ಅದಾದ ಬಳಿಕ 4 ದಶಕಗಳ ಬಳಿಕ ಸಿಎಂ ಸಿದ್ದರಾಮಯ್ಯನವರು 5 ವರ್ಷದ ಆಡಳಿತವನ್ನು ಮುಖ್ಯಮಂತ್ರಿಯಾಗಿ ಇದೀಗ ಮುಕ್ತಾಯಗೊಳಿಸಿದ್ದಾರೆ. 13ನೇ ಬಾರಿಗೆ ಇವರು ತಮ್ಮ ಬಜೆಟನ್ನು ಮಂಡಿಸಿದರೆ. ದಾಖಲೆಯ ಬಜೆಟ್ ಇದು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೆ ನೂತನ ಹೊಸ ಹೊಸ ಯೋಜನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಾಗಿದೆ. ಇದನ್ನು ನಿರ್ವಹಿಸಲು ಸಹಕಾರ ನೀಡಿದ ರಾಜ್ಯದ ಜನತೆ ಹಾಗೂ ಆಳುವ ಮತ್ತು ವಿರೋಧ ಪಕ್ಷಗಳ ಸದಸ್ಯರಿಗೆ ತುಂಬ ಮನಸ್ಸಿನಿಂದ ಕೃತಜ್ಞ. ಇನ್ನು ಅಸಂಘಟಿತ ವಲಯದಲ್ಲಿ ವಿಶೇಷ ಸಾಧನೆಗೈದವರಿಗೆ ಕಾರ್ಮಿಕರಿಗೆ ಸರ್ಕಾರ ಪ್ರಶಸ್ತಿ ಕೂಡ ನೀಡಲಿದೆ. ಅಗಸರು, ಕ್ಷೌರಿಕರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಭಟ್ಟಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಮಾಡಲಾಗುತ್ತೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವುದಾಗಿ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಈ ಸಾಲಿನಲ್ಲಿ ಕಾರ್ಮಿಕ ಇಲಾಖೆಗೆ ಮೀಸಲಿಟ್ಟ ಅಂದರೆ ಹಣ ನೋಡೋದಾದರೆ 535 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಸವಿತಾ ಸಮಾಜ, ತಿಗಳ, ಮಡಿವಾಳ, ಕುಂಬಾರರ ಆರ್ಥಿಕ ಅಭಿವೃದ್ಧಿಗೆ 100 ಕೋಟಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಬುಡಬುಡಕೆ, ಗೊಲ್ಲ, ಹೆಳವ, ಗೊಂದಳಿ, ಜೋಗಿ, ಶಿಕ್ಕಲಿಗರ್, ಪಿಚಗುಂಟ್ಲ, ದೊಂಬಿವಾಸಿ, ಇತರೆ ಅರೆ ಅಲೆಮಾರಿ ಜನಾಂಗಗಳ ಸಮಗ್ರ ಅಭಿವೃದ್ಧಿಗೆ 100 ಕೋಟಿ ಅನುದಾನವನ್ನು ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಈ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಯೋಜನೆಯಡಿ 3172 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಹುಣಸೂರು HD ಕೋಟೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಿವಾಸಿ ಸಮುದಾಯ ಭವನ, ಭೋವಿ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಚಾಲನೆ ಕೂಡ ಕೊಡಲಾಗುತ್ತೆ. ಬಂಜಾರ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ತಾಂಡ ನಿಗಮದಿಂದ ಗಂಗಾ ಕಲ್ಯಾಣ ಸ್ವಯಂ ಉದ್ಯೋಗ ಮುಂತಾದ ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಾರ ಇವತ್ತು ಅನುಮೋದನೆ ಕೊಟ್ಟಿದೆ. 2018-19 ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಡಿ 6,528 ಕೋಟಿ ರೂಪಾಯಿ ಕಲ್ಯಾಣ ಕೂಡ ಘೋಷಣೆ ಮಾಡಿದೆ. ಆದಿವಾಸಿ ಬುಡಕಟ್ಟುಗಳ ಸಮಗ್ರ ಅಭಿವೃದ್ಧಿಗೆ 300 ಕೋಟಿ ರೂಪಾಯಿಯನ್ನು ಸರ್ಕಾರ ಮೀಸಲಿಟ್ಟಿದೆ. ಇನ್ನು ಶಿಕ್ಷಣಕ್ಕೆ ರಾಜ್ಯ ಸರ್ಕಾರ ಮಹತ್ವವನ್ನು ಕೊಟ್ಟಿದೆ. ಪ್ರಮುಖವಾಗಿ ಶಿಕ್ಷಣಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. SSLC ಹಾಗೆ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 2000 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೂಡ ಕೊಡಲಾಗುತ್ತೆ. ಸುಮಾರು 150 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ
ವಿದೇಶಿ ವಿವಿಗಳಿಗೆ ಕಳಿಸುವಂತಹ ಗುರಿ ಕೂಡ ಹೊಂದಲಾಗಿದೆ. ಹಾಗೆ ಹಿಂದುಳಿದ ವರ್ಗಗಳ 2000 ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ಕೋಚಿಂಗ್, ಅಂದರೆ IAS, KS, ಬ್ಯಾಂಕಿಂಗ್ ಇತ್ಯಾದಿ ಪರೀಕ್ಷೆಗಳಿಗೆ ಪ್ರತಿಷ್ಠಿತ ತರಬೇತಿ ಸಂಸ್ಥೆಗಳಿಂದ ಕೋಚಿಂಗ್, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯೋಕೆ ಉಚಿತ ಪರೀಕ್ಷಾ ಪೂರ್ವ ತರಬೇತಿ ಕೂಡ ಕೊಡಲಾಗುತ್ತೆ. JEE, NEET ಆಗಿರ್ಬೋದು, GATE ಆಗಿರ್ಬೋದು, GMAT ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಕೂಡ ಕೊಡಲಾಗುತ್ತೆ. ಪೂರ್ಣಾವಧಿ PhD ವಿದ್ಯಾರ್ಥಿಗಳ ಮಾಸಿಕ ಶಿಷ್ಯ ವೇತನ ವೆಚ್ಚಳ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವ್ಯಾಸಂಗ ವೇತನ 5,000 ರಿಂದ 10,000 ಏರಿಕೆ ಮಾಡಿ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ರಾಜ್ಯದ 100 ಅರ್ಹ ಸಂಘಗಳಿಗೆ 10 ಲಕ್ಷ ರೂಪಾಯಿ ಸಹಾಯಧನ, ಪರಿಶಿಷ್ಟ ಜಾತಿ ಪಂಗಡಗಳ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ ಕೂಡ ಕೊಡಲಾಗ್ತಾ ಇದೆ. IIT, IIM, IISSE ಹಾಗೆ NIT ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೂಡ ಹೆಚ್ಚಳವಾಗಿದೆ. ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಬಾರಿಯ ಸರ್ಕಾರದ ಬಂಪರ್ ಕೊಡುಗೆಯಾಗಿದೆ. ಇನ್ನು ಮುಖ್ಯವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಬೆಂಗಳೂರು ಅಭಿವೃದ್ಧಿಗೆ ಪಣ ತೊಟ್ಟಿರುವಂತಹ ಸರ್ಕಾರ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಹೆಚ್ಚುವರಿ 5,000 ನಿವೇಶನ ವಿತರಿಸೋಕೆ ಮುಂದಾಗಿದೆ. ನಗರದ ಅಭಿವೃದ್ಧಿಗೆ ಪರಿಷ್ಕೃತ ಮಹಾಯೋಜನೆ 2031 ಅಂದರೆ ಅಷ್ಟರೊಳಗೆ ಸಿದ್ಧತೆ ಕೂಡ ನಡೆಸಲಾಗುತ್ತೆ. ಬೆಳ್ಳಂದೂರು ಕೆರೆ ಪುನಶ್ಚೇತನಕ್ಕೆ 50 ಕೋಟಿ ಬಿಡುಗಡೆ ಮಾಡಲಾಗಿದೆ. 340 ಕೋಟಿ ವೆಚ್ಚದಲ್ಲಿ TGHALLI ಹೆಸರಘಟ್ಟ ಜಲಾಶಯ ಅಭಿವೃದ್ಧಿ ಮಾಡಲಾಗುತ್ತೆ. ಕಾವೇರಿ 5ನೇ ಹಂತದ ಯೋಜನೆ 2023 ಒಳಗೆ ಪೂರ್ಣ ಮುಗಿಸಲಾಗುತ್ತೆ. BBMPಗೆ ಸೇರಿದ 110 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಈ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಟ್ಟಿದೆ. ಒತ್ತುವರಿ ಪಡೆಯೋಕೆ 25 ಕೆರೆಗಳಿಗೆ ಚೈನ್ ಲಿಂಕ್ ಬೇಲಿ ನಿರ್ಮಿಸೋಕೆ ಉದ್ದೇಶಿಸಲಾಗಿದೆ. ಇನ್ನು ಬೆಂಗಳೂರು ನಗರದ 150 ಕಿಲೋಮೀಟರ್ ರಸ್ತೆಗೆ ವೈಟ್ ಟ್ಯಾಪಿಂಗ್ ಮಾಡೋಕೆ ಈ ಆಯವ್ಯಯದಲ್ಲಿ ನಿರ್ಧರಿಸಲಾಗಿದ್ದು 150 ಕಿಲೋಮೀಟರ್ ಬೃಹತ್ ನೀರ್ಗಾಲುವೆ ಅಭಿವೃದ್ಧಿಗೆ ಮುಂದಾಗಿದೆ.